ಮಾರಕಾಸ್ತ್ರಗಳನ್ನು ಹೊಂದಿರುವ ಆರೋಪದ ಮೇರೆಗೆ ಬೆಂಡಿಗೇರೆ ಠಾಣೆಯ ಪೊಲೀಸರು ಸೆಟ್ಲ್ಮೆಂಟ್ ಹಾಗೂ ಇನ್ನುಳಿದ ಪ್ರದೇಶಗಳ ಹಲವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಂಡಿಗೇರಿ ಠಾಣೆಯ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಸಾಳುಂಕೆ ವಿಚಾರಣೆ ನಡೆಸಿದ್ದಾರೆ. ಸೆಟ್ಲ್ಮೆಂಟ್ ನಿವಾಸಿ ಆರೋಪಿ ಶ್ರೀನಿವಾಸ್ ವೀರಾಪುರ್ ಎಂಬಾತನ ವಿಚಾರಣೆ ಮಾಡಿದ್ದು, ಕೆಲವರ ಮನೆಯಲ್ಲಿ ತಲ್ವಾರ್ ಹಾಗೂ ಕೊಡಲಿಗಳು ಸಿಕ್ಕಿರುವ ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಠಾಣೆಗೆ ಕರೆಸಲಾಗಿತ್ತು. ಬೆಂಡಿಗೇರಿ ಠಾಣೆಯಲ್ಲಿ ಸ್ವತಃ ಡಿಸಿಪಿ ಪಿ ಕೃಷ್ಣಕಾಂತ್ ಹಾಗೂ ಠಾಣಾ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಸಾಳುಂಕೆ ನೇತೃತ್ವದಲ್ಲಿ ಆಯುಧ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲು ಮಾಡಿ ವಿಚಾರಣೆ ಮಾಡಲಾಗಿದೆ. ಈ ಸಮಯದಲ್ಲಿ ಭದ್ರತೆಗಾಗಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಸಹ ಮಾಡಲಾಗಿತ್ತು. ಅಲ್ಲದೆ ಈ ಕೂಡಲೇ ಅಕ್ರಮವಾಗಿ ಸಂಗ್ರಹಿಸಿದ್ದ ಮಾರಕಾಸ್ತ್ರಗಳ ಬಗ್ಗೆ ಮಾಹಿತಿ ನೀಡುವಂತೆಯೂ ಆರೋಪಿಗಳಿಗೆ ತಾಕೀತು ಮಾಡಲಾಗಿದೆ. ರಾತ್ರೋರಾತ್ರಿ ನಡೆದ ಈ ಕಾರ್ಯಾಚರಣೆ ಸೆಟ್ಲ್ಮೆಂಟ್ ಪ್ರದೇಶದಲ್ಲಿನ ಕೆಲವರಿಗೆ ನಡುಕ ಹುಟ್ಟಿಸಿದೆ. ಪೊಲೀಸರ ಕಣ್ಣು ತಪ್ಪಿಸಿ ಕಾನೂನುಬಾಹಿರ ಚಟುವಟಿಕೆಯನ್ನು ಮಾಡಿದರೆ ಪೊಲೀಸರು ಸುಮ್ಮನಿರಲ್ಲ ಎಂಬ ಎಚ್ಚರಿಕೆಯನ್ನು ಡಿಸಿಪಿ ಪಿ ಕೃಷ್ಣಕಾಂತ್ ನೀಡಿದ್ದಾರೆ. ಬೆಂಡಿಗೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅವರ ಕಾರ್ಯಾಚರಣೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಗಲಾಟೆ ಏನಿಲ್ಲ, ಇದು ಕ್ರೈಮ್ ನಂಬರ್ 55/20 ಒಂದು ರಿಜಿಸ್ಟರ್ ಆಗಿದೆ ನಮ್ಮಲ್ಲಿ. ಅದರಲ್ಲಿ ಡೀಟೇಲ್ ನಿಮಗೆ ತಿಳಿಸಿ, ಅದ್ರ ಪ್ರಕಾರ ಯಾರು ತಪ್ಪಿಸ್ಕೊಂಡು ಹೋಗಿದ್ದಾರೋ ಅದ್ರ ಬಗ್ಗೆ ವಿಚಾರಿಸಬೇಕು. ಸೆಟಲ್ಮೆಂಟ್ ಏರಿಯಲ್ಲಿ ಯಾರು ಈ ರೀತಿ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಏನು ವಿಚಾರಿಸ್ಬೇಕು, ಯಾರಿಗೆ ವಿಚಾರಿಸ್ಬೇಕು ಅದ್ರ ಬಗ್ಗೆ ವಿಚಾರಿಸ್ತಾ ಇರ್ತೀವಿ ಅಷ್ಟೇ. ಅದ್ರ ಬಗ್ಗೆ ಪಬ್ಲಿಕ್ಗೆ ಗೊತ್ತಿಲ್ಲದೆ ಅವರು ಏನು ಮಾಡ್ತಾರೆ ಅದು ಅದು ಬಗ್ಗೆ ಏನು ಹೇಳೋಕೆ ಆಗಲ್ಲ. ಬಟ್ ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದೇ ರೀತಿ ಮಾಡ್ತಾ ಇದ್ದೀವಿ ಅಷ್ಟೇ. ಇದೆ 55/20 ಅಲ್ಲ, ಸೊ ಅದು ಏನು ಸೆಕ್ಷನ್ಸ್ ಇದೆ ಆರ್ಮ್ಸ್ ಆ್ಯಕ್ಟಲ್ಲಿ, ಸೊ ಕೆಲವು ಆರ್ಮ್ಸ್ ಸೀಸ್ ಮಾಡಿದ್ದೀವಿ. ಸೊ ಅದಕ್ಕೆ ಅದ್ರ ಪ್ರಕಾರ ಎಲ್ಲಿಂದ ಬಂತು, ಏನು ಉದ್ದೇಶ ಇತ್ತು, ಅದಕ್ಕೋಸ್ಕರ ನಾವು ಪತ್ತೆ ಮಾಡ್ತಾಯಿದ್ವಿ, ವಿಚಾರಿಸ್ತಿದ್ವಿ. ಸೊ ಅದಕ್ಕೋಸ್ಕರ ಇದು ನಾವು ವಿಸಿಟ್ ಮಾಡ್ತಾ ಇರ್ತೀವಿ ಎಲ್ಲಿ ಅದು ಕ್ರೈಮ್ ರಿಜಿಸ್ಟರ್ ಆದರೆ. ಸರ್, ಕೇಸ್ ಆಗ್ತಾ ಇದ್ದು ಪತ್ತೆ ಮಾಡ್ತಾಯಿದ್ವಿ. ಈಗ ಅದು ನಾವು ನಿಮಗೆ ಡೀಟೇಲ್ ತಿಳಿಸ್ತೀವಿ, ಅದು ಈಗ ಹೇಳೋದು. ಅದು ನಾವು ಹೇಳ್ತೀವಿ, ಕಸ್ಟಡಿ ಯಾರ್ದು ಏನಿಲ್ಲ, ನಾವು ವಿಚಾರಿಸ್ತಾ ಇದ್ದೀವಿ ಅಷ್ಟೇ. ಕಸ್ಟಡಿ ಏನಾದರೂ ಇದ್ದರೆ ನಾವು ತಿಳಿಸ್ಬಿಡ್ತೀವಿ, ಮತ್ತೆ ಎಲ್ಲ ಏನೇನಿದೆ ನಾವು ಅದು ಎಂಟ್ರಿ ಮಾಡಿ ಎಲ್ಲರಿಗೂ ವಿಚಾರಿಸ್ತಾ ಇದ್ದೀವಿ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.